ಯಾರನ್ನ ಸರ್ ಕೇಳೋದು ನಾವು ಪಬ್ಲಿಕ್ ಅವರು ಈ ರೀತಿ ಎಲ್ಲ ಕಷ್ಟಪಡೋದು ನೋಡಿದರೆ ಗೌರ್ಮೆಂಟ್ ಏನು ಮಾಡ್ತಾ ಇದೆ ಯಾರು ಮಾಡ್ತಾ ಇಲ್ಲ ಯಾವ ಪಾರ್ಟಿ ಬಂದರೂ ಏನು ಮಾಡ್ತಾ ಇಲ್ಲ ಸುಮ್ಮನೆ ಅವರವರದೇ ಅವರವರು ನೋಡ್ಕೊಂತಾ ಇದ್ದಾರೆ ಅಷ್ಟೇ ಕೆಲವು ಬಸ್ಸಲ್ಲಿ ಫುಲ್ ತುಂಬುತ್ತಾರೆ ಕೆಲವು ಬಸ್ಸಲ್ಲಿ ಹತ್ತಿಸ್ಕೊಳ್ಳೋದೇ ಇಲ್ಲ ಒಂದು ಸೀಟು ಒಬ್ಬರಿಗೆ ಎರಡು ಸೀಟ್ ಇರುತ್ತಲ್ಲ ಒಂದೇ ಸೀಟು ಅಂತಾರೆ ಆಟೋದವರಿಗೆ ಆಟೋದಲ್ಲಿ ಹೋಗೋಣ ಅಂತಂದ್ರೆ ನಮಗೆ ಇಲ್ಲಿಂದ 200 ರೂಪಾಯಿ ಕೇಳ್ತಾರೆ ಕೆಲಸ ಬೇರೆ ಇಲ್ಲ ಸಂಬಳಗಳಿಲ್ಲ ಯಾವ ರೀತಿ ನಾವು ಬಸ್ ಇಲ್ಲ ಅಂತಂದ್ರೆ ಹೇಗೆ ಬಸ್ ಸ್ಟಾಪಲ್ಲೇ ಕೂತ್ಕೊಂಡು ಕಾಯಬೇಕಾಗುತ್ತೆ ಯಾಕೆ ಅಂತಂದ್ರೆ ಸರ್ಕಾರ ಯಾವ್ರ ಅದನ್ನ ನೋಡ್ಕೋಬೇಕು ಸರ್ ಗವರ್ನಮೆಂಟ್ ಇರದೆ ಏನಕ್ಕೆ ನಮ್ಮಂತ ಜನಗಳಿಗೆ ಅವರು ಸೌಕರ್ಯ ಮಾಡಕ್ಕೆ ಅದು ಸೌಕರ್ಯ ಮಾಡ್ತಾ ಇಲ್ಲ ಬರಿ ಅವರದೇ ಅವರು ನೋಡ್ಕೊಂತಾ ಇದ್ದಾರೆ ಯಾವ ರೀತಿ ಅವರೆಲ್ಲ ಬಸ್ ಕಂಡಕ್ಟರ್ ಗೆ ಬಸ್ ಸ್ಟಾಫ್ ಗಳಿಗೆ ಆಗಲಿ ಅಲ್ಲಿ ಕೆಲಸ ಮಾಡುವವರಿಗೆ ಸಂಬಳ ಕೊಟ್ಟರೆ ತಾನೆ ಅವರು ಟೈಮ್ ಕರೆಕ್ಟ್ ಆಗಿ ಬರೋದು ಆದರೆ ಅವರುಗಳಿಗೆ ಏನಾದ್ರು ಹೇಳಿದರೆ ನಮಗೆ ನಮಗೇನು ಹೇಳ್ತೀರಾ ನೀವು ಅವ್ರಿಗೆ ಹೇಳಿ ಅಂತಾರೆ ಯಾರನ್ನ ಸರ್ ಕೇಳೋದು ನಾವು ಪಬ್ಲಿಕ್ ಅವರು ಈ ರೀತಿ ಎಲ್ಲ ಕಷ್ಟಪಡೋದು ನೋಡಿದರೆ ಗೌರ್ಮೆಂಟ್ ಏನು ಮಾಡ್ತಾ ಇದೆ ಯಾರು ಮಾಡ್ತಾ ಇಲ್ಲ ಯಾವ ಪಾರ್ಟಿ ಬಂದರೂ ಏನು ಮಾಡ್ತಾ ಇಲ್ಲ ಸುಮ್ಮನೆ ಅವರವ್ರದ್ದೇ ಅವರವ್ರು ನೋಡ್ಕೊತಾ ಇದ್ದಾರೆ ಅಷ್ಟೇ ಅವರು ಕೊನೆಯಲ್ಲಿ ಹೇಳೋದೇ ಅಷ್ಟೇ ಜನಗಳಿಗೆ ನಮಗೆ ಅನುಕೂಲ ಮಾಡಿಕೊಡಿ ಕೆಲಸಕ್ಕೂ ಹೋಗೋಕ್ಕಾಗಲ್ಲ ಈ ಕಡೆ ಊಟನೂ ಇಲ್ಲ ಬಾಡಿಗೆ ಮನೆಗಳು ನಾವು ಬಾಡಿಗೆ ಕಟ್ಕೊಂಡು ಇರಬೇಕು ಆಯಿತಾ ಬಸ್ ಇಲ್ಲ ಅಂತಂದರೆ ಆಟೋದವರಿಗೆಲ್ಲ ದುಡ್ಡು ಕೊಡೋ ಶಕ್ತಿ ನಮಗಿಲ್ಲ ಸರ್ ಆಯಿತಾ ಅದರಿಂದ ನಾವು ಹೇಳೋದು ಕೊನೆಗೆ ಏನಂತಂದರೆ ಗೌರ್ಮೆಂಟ್ನವರು ಇದಕ್ಕೆ ಏನು ಇದೆಯೋ ನಮಗೆ ಸೌಕರ್ಯ ಮಾಡಿಕೊಡಿ ಅಂತ ಕೇಳ್ತಾ ಇದ್ದೀನಿ ಎಲ್ಲರ ಪರವಾಗಿ ಕೂರಬೇಕು ಮತ್ತು ಇನ್ನೇನಾದರೂ ಇದ್ರೆ ಇಳಿಸ್ಬಿಡ್ತಾರೆ ಹೋಗಿ ಅಂತ ಇಲ್ಲೇ ಸ್ಟಾರ್ಟಿಂಗಲ್ಲೇ ತೊಡ್ ಇಳಿಸ್ಬಿಡ್ತಾರೆ ಜಾಸ್ತಿ ಜನ ಕೆಲವು ಬಸ್ಸಲ್ಲಿ ಹತ್ತಿಸ್ಕೊತಾರೆ ಕೆಲವು ಬಸ್ಸಲ್ಲಿ ಹತ್ತಿಸ್ಕೊಳ್ಳಲ್ಲ ಡೈರಿ ಗೇಟ್ ಅಲ್ಲಿ ಕೊಡಗೇಳಿ ಗೇಟಲ್ಲಿ ತುಂಬ ಸುಮಾರು ಹೊತ್ತು ವೆಯ್ಟ್ ಮಾಡಿದೆ ತುಂಬ ಬಸ್ ಹೋದವು ಕೆಲವು ಬಸ್ಸಲ್ಲಿ ಫುಲ್ ತುಂಬುತ್ತಾರೆ ಕೆಲವು ಬಸ್ಸಲ್ಲಿ ಹತ್ತಿಸ್ಕೊಳ್ಳೋದೇ ಇಲ್ಲ ಒಂದು ಸೀಟು ಒಬ್ಬರಿಗೆ ಎರಡು ಸೀಟ್ ಇರುತ್ತಲ್ಲ ಒಂದೇ ಸೀಟು ಅಂತಾರೆ ಹಂಗೆ ನೋಡಿದ್ರೆ ಆ ಥರ ಮಾಡ್ತಾರೆ ಗಂಟೆಯಿಂದ ವೆಯ್ಟ್ ಮಾಡ್ತಾ ಇದ್ದೀನಿ ಬನ್ನಿ ಸಮಯ ನಾನು ಅಲ್ಲೇ ಒಂದು ಅರ್ಧ ಗಂಟೆಯಿಂದ ವೆಯ್ಟ್ ಮಾಡ್ತೀನಿ ದೊಡ್ಡಬಳ್ಳಾಪುರ ಸರ್ ಇಲ್ಲ ನಾವು ದೇವಸ್ಥಾನಕ್ಕೆ ಹೋಗ್ಬೇಕು ಹ್ಞೂ ದೇವಸ್ಥಾನಕ್ಕೆ ಹೋಗ್ಬೇಕು ಅದು ಕಾಯ್ತಾ ಇದ್ದಾರೆ ಆದರೆ ಸಿಂಗಲ್ ಆಗಿ ಸೀಟ್ಗೆ ಒಬ್ಬರೇ ಬಿಟ್ಟವ್ರೆ ಅದಕ್ಕೆ ಪ್ರಾಬ್ಲಮ್ ಆಗ್ತಿದೆ ಜನಗಳಿಗೆಲ್ಲ ಅದೇ ಜನರಲ್ಲೇ ಕಾಯ್ಕೊಂಡವ್ರೆ ಎಲ್ಲರೂ ಯಾರು ಬಸ್ಸಿನ ವ್ಯವಸ್ಥೆ ಇನ್ನೂ ಬಿಟ್ಟಿಲ್ಲ ಇವರು 2000 ಬಸ್ಗಳು ಮತ್ತೆ ಬಿಟ್ಟವ್ರೆ ಅವ್ರು ಸರ್ಕಾರದವ್ರು ನೋಡ್ಕೊಂಡು ಬಿಡ್ತಾರೆ ಅಷ್ಟೇ ಇನ್ನಷ್ಟೇ ನೀನು ಅಲೋ ಅಕ್ಟೋಬರ್ಗೆ ನಾವು ಅಲ್ಲೇ ಇನ್ನೂ ಮೂರನೇಲೆ ಬರೋದು ಅಂತ ಹೇಳ್ತಿದ್ರಲ್ಲ ಮುಂದೆ ಬಿಡ್ಬೋದೇನೋ ನೋಡಬೇಕು ನೀವು ಎಷ್ಟೊಂದಿಂದ ವೆಯ್ಟ್ ಮಾಡ್ತಿದ್ದೀರಿ ನಾವು ದೇವಸ್ಥಾನ ನಾವು ಮಾಮೂಲು ಜೊತೆ ವೆಯ್ಟ್ ಮಾಡಿದ್ವಿ 3 ಗಂಟೆ ಹ್ಞೂ ಮೆಜೆಸ್ಟಿಕ್ ಹೋಗ್ಬೇಕಾಗಿತ್ತು ಒಂದು ತಾಸಲಿಂತ ವೆಯ್ಟ್ ಮಾಡ್ತಾ ಇದ್ದೇವೆ ಇನ್ನೂ ಯಾವ ಬಸ್ಸೇ ಬಂದೇ ಇಲ್ಲ ಸರ್ ಬಂದೇ ಇಲ್ಲ ಯಾವಾಗ ಇವಾಗ ಒಂದು ಬರ್ತಾವೆ ಒಂದು ತಾಸು 2 ತಾಸಿಗೆ ಒಂದೊಂದು ಬರ್ತಾ ಇದ್ದಾವೆ ಬಸ್ ಎಲ್ಲ ಬರ್ತಾ ಇಲ್ಲ ಅಷ್ಟು ವೆಯ್ಟ್ ಹಾಫ್ ಆನ್ ಅವರಿಂದ ವೆಯ್ಟ್ ಮಾಡ್ತಾ ಇದ್ದೀನಿ ಇವಾಗ ಓಲಾ ಊಬರ್ ಪ್ರೈಸ್ ಎಲ್ಲ 500-600 ಆಗಿದೆ ಎಲ್ಲ ಬುಕ್ ಮಾಡಿಬಿಟ್ಟು ಹೋಗ್ಬೇಕು ಇವಾಗ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ಸ್ ಇವಾಗೆಲ್ಲ ಸರಿಯಾಗಿ ನಡೀತಾ ಇಲ್ಲ ಆಮೇಲೆ ಇವಾಗ ಕಂಪ್ಲೇಂಟ್ ಮಾಡಬೇಕು ಹಂಗೆ ಅಂದರೆ ಬಸ್ಸು ಕರೆಕ್ಟಾಗಿ ಬಿಡಬೇಕು ಬಟ್ ಏನಂದರೆ ಎಲ್ಲ ಎಲ್ಲ ಅಂದರೆ ಎಲ್ಲ ಬಸ್ ಬೇರೆ ಬೇರೆ ಕಡೆ ಹೋಗ್ತಾ ಇದೆ ಅಟ್ಲೀಸ್ಟ್ ಈ ಲೊಕೇಶನ್ಗೆ ಎಷ್ಟು 2-3 ಬಸ್ ಆದರೂ ಬಿಡಬೇಕಲ್ಲ ಬಟ್ ಈ ಲೊಕೇಶನ್ಗೆ ಒಂದು ಬಸ್ಸು ಐ ಮೀನ್ ಎಲ್ಲ ಒಂದೇ ಲೊಕೇಶನ್ಗೆ ಎಲ್ಲ ಬಸ್ ಕಳಿಸ್ತವ್ರೆ ಆಮೇಲೆ ಕರೆಕ್ಟಾಗಿ ಅಲಾಟ್ ಮಾಡ್ಬೇಕು ಎಲ್ಲದಕ್ಕೂ ಬಸ್ಸಸ್ಸು ಅಷ್ಟೇ